ನಡೆಯುತ್ತಿರುವ 19ನೇ ಏಷ್ಯಾ ಕಪ್ ನಲ್ಲಿ ಭಾರತದ ಕನಸಿನ ಅಭಿಯಾನ ಮುಂದುವರೆದಿದೆ. ಸ್ಪರ್ಧೆಯ 13ನೇ ದಿನವಾದ ನೆನ್ನೆ 1 ಚಿನ್ನ 2 ಬೆಳ್ಳಿ ಹಾಗೂ 6 ಕಂಚು ಸೇರಿ 9 ಪದಕಗಳನ್ನು ಬುಟ್ಟಿಗೆ ಹಾಕಿಕೊಂಡ ಭಾರತೀಯರು ಪದಕಗಳ ಸಂಖ್ಯೆ 95 ಕ್ಕೆ ಹಿಗ್ಗಿಸಿತು. ಇಂದು 7 ಪದಕಗಳು ಖಚಿತವಾಗಿದ್ದು 7 ದಶಕಗಳ ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿ ಭಾರತ ಮೊದಲ ಬಾರಿಗೆ 100 ಪದಕಗಳ ಗಡಿಯನ್ನ ದಾಟಲಿದೆ. ಏಷ್ಯನ್ ಗೇಮ್ಸ್ ಹಾಕಿಯಲ್ಲಿ 4ನೇ ಬಾರಿಗೆ ಚಿನ್ನ ಗೆದ್ದ ಭಾರತ ತಂಡ 2024 ರ ಪ್ಯಾರಿಸ್ ಒಲಿಂಪಿಕ್ಸ್ ಗೆ ನೇರ ಅರ್ಹತೆ ಪಡೆದುಕೊಂಡಿದೆ. ತೀವ್ರ ಸ್ಪರ್ಧೆಯಿಂದ ಕೂಡಿದ ಫೈನಲ್ ನಲ್ಲಿ ಹಾಲಿ ಚಾಂಪಿಯನ್ ಜಪಾನ್ ತಂಡವನ್ನ 5-1 ಗೋಲುಗಳ ಅಂತರದಿಂದ ಸೋಲಿಸಿದ ಹರ್ಮನ್ ಪ್ರೀತ್ ಸಿಂಗ್ ಪಡೆ 2014 ರ ನಂತರ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದೆ. ಭಾರತದ ಪರ ಹರ್ಮನ್ ಪ್ರೀತ್ ಹಾಗೂ ಮನ್ಪ್ರೀತ್ ಸಿಂಗ್, ರೋಹಿತ್ ದಾಸ್ ಮತ್ತು ಅಭಿಷೇಕ್ ತಲಾ 1 ಗೋಲ್ ಗಳಿಸಿ ಗೆಲುವಿನ ರುವಾರಿ ಎನಿಸಿದರು. 1996 98 2014 ರಲ್ಲಿ ಬಂಗಾರ ಪದಕ ಗೆದ್ದಿದ ಭಾರತದ ಏಷ್ಯಾ ಕಪ್ ನಲ್ಲಿ ಒಟ್ಟಾರೆ 4 ಬಾರಿಗೆ ಸ್ವರ್ಣ ಪದಕಕ್ಕೆ ಮುತ್ತಿಕ್ಕಿದೆ. 2018 ರ ಚರ್ಕಾತ ಕೂಟದಲ್ಲಿ ಟೀಂ ಇಂಡಿಯಾ ಕಂಚಿಗೆ ಸಮಾಧಾನ ಪಟ್ಟುಕೊಂಡಿತ್ತು. ತೀವ್ರ ನಿರೀಕ್ಷೆ ಮೂಡಿಸಿದ ಆರ್ಚರಿ ಸ್ಪರ್ಧೆಯಲ್ಲೂ ರಿಕರ್ವ್ ವಿಭಾಗದಲ್ಲಿ ಭಾರತದ ಪುರುಷರ ತಂಡ ದಕ್ಷಿಣ ಕೊರಿಯಾ ವಿರುದ್ಧ ವಿರೋಚಿತ ಸೋಲು ಅನುಭವಿಸಿ ಬೆಳ್ಳಿ ಪದಕ ಪಡೆಯಿತು. ಅತನು ದಾಸ್, ತುಷಾರ್ ಶೆಲ್ಕೆ, ಧೀರಜ್ ಬೊಮ್ಮದೇವರ ಒಳಗೊಂಡ ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಸೋಲು ಅನುಭವಿಸಿತು. ಆರ್ಚರಿಯ ಮಹಿಳಾ ವಿಭಾಗದಲ್ಲಿ ಭಾರತ ತಂಡ ಕಂಚಿನೊಂದಿಗೆ ಹೋರಾಟ ಮುಗಿಸಿತು. 3ನೇ ಸ್ಥಾನಕ್ಕೆ ನಡೆದ ಹೋರಾಟದಲ್ಲಿ ವಿಯೆಟ್ನಾಂ ತಂಡವನ್ನು ಸೋಲಿಸುವಲ್ಲಿ ತಂಡ ಯಶಸ್ಸು ಕಂಡಿತು. ಇದರೊಂದಿಗೆ 13 ವರ್ಷದ ಬಳಿಕ ಈ ವಿಭಾಗದಲ್ಲಿ ಭಾರತ ಪದಕ ಗೆದ್ದ ಇತಿಹಾಸ ನಿರ್ಮಿಸಿದೆ. ಇನ್ನು ಬ್ರಿಡ್ಜ್ ಸ್ಪರ್ಧೆಯ ಫೈನಲ್ ನಲ್ಲಿ ಹಾಂಗ್‌ಕಾಂಗ್ ಎದುರು ಸೋಲು ಅನುಭವಿಸಿದ ಭಾರತ ರಜತ ಪದಕಕ್ಕೆ ತೃಪ್ತಿ ಪಟ್ಟುಕೊಂಡಿತು. ಜರ್ಕಾತ ಕೂಟದಲ್ಲಿ ಬಂಗಾರದ ಪದಕ ಗೆದ್ದಿದ್ದ ಭಾರತ ತಂಡ ಹಾಲಿ ಏಷ್ಯಾ ಕಪ್ ನಲ್ಲಿ ಹಾಂಗ್‌ಕಾಂಗ್ ಎದುರು ಸೋಲು ಅನುಭವಿಸಿ ನಿರಾಸೆ ಅನುಭವಿಸಿತು. ಈ ಮಧ್ಯೆ ಮಹಿಳಾ ಕುಸ್ತಿ ಸ್ಪರ್ಧೆಯ 76 ಕೆಜಿ ವಿಭಾಗದಲ್ಲಿ ಕಿರಣ್ ಬಿಷ್ಣೋಯಿ, 62 ಕೆಜಿ ವಿಭಾಗದಲ್ಲಿ ಸೋನಂ ಮಲ್ಲಿಕ್, 57 ಕೆಜಿ ವಿಭಾಗದಲ್ಲಿ ಫ್ರೀಸ್ಟೈಲ್ ವಿಭಾಗದಲ್ಲಿ ಅಮನ್ ಶಿರವಾದ್ ಭಾರತಕ್ಕೆ 3 ಕಂಚಿನ ಪದಕ ಗೆದ್ದುಕೊಟ್ಟರು. ಏಷ್ಯನ್ ಕ್ರೀಡಾಕೂಟದ ಇತಿಹಾಸದಲ್ಲಿ ಭಾರತ ಮಹಿಳಾ ತಂಡ ಮೊದಲ ಬಾರಿಗೆ ಸೆಪೆಕ್ ಟಾಕ್ಟ್ರಾ ಸ್ಪರ್ಧೆಯ ರೇಗು ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದ ಚಾರಿತ್ರಿಕ ಸಾಧನೆ ಮಾಡಿದ್ದು 1982 ರ ಏಷ್ಯನ್ ಗೇಮ್ಸ್ ನಲ್ಲಿ ಸೈಯದ್ ಮೋದಿ ಪದಕ ಗೆದ್ದ 41 ವರ್ಷಗಳ ಬಳಿಕ ಬ್ಯಾಡ್ಮಿಂಟನ್ ಪುರುಷರ ವಿಭಾಗದಲ್ಲಿ ಪದಕ ಖಾತರಿಗೊಳಿಸಿದ ಎಚ್ಎಸ್ ಪ್ರಣಯ್ ಕಂಚಿಗೆ ತೃಪ್ತಿ ಪಟ್ಟುಕೊಂಡರು.